ಒಂದೇ ಕಾಲುವೆ ಎರಡು ಬಾರಿ ಕಾಮಗಾರಿಯನ್ನ ಮಾಡಲಾಗಿದೆ. ಅದೇನು 10 ಲಕ್ಷ 20 ಲಕ್ಷ ಕಾಮಗಾರಿ ಅಲ್ಲ, ಬರೋಬ್ಬರಿ 340 ಕೋಟಿ ರೂಪಾಯಿಯ ಕಾಮಗಾರಿ ಗೋಲ್ಮಾಲೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 340 ಕೋಟಿ ಖರ್ಚು ಮಾಡಿದ್ರು ಕೂಡ ಆಗಿಲ್ಲ, ಸರಿಯಾಗಿ ಉಪಯೋಗವನ್ನ ಮಾಡಿಲ್ಲ. ಅಲ್ಲಿ ರೈತರ ಜಮೀನಿಗೆ ಒಂದೇ ಒಂದು ಹನಿ ನೀರು ಕೂಡ ಬಂದಿಲ್ಲ. 350 ಕೋಟಿ ಹತ್ತತ್ರ ಖರ್ಚು ಮಾಡಿದ್ರು ಕೂಡ ಆ ಯೋಜನೆಯ ಹೆಸರು ಮುಲ್ಲಾಮಾರಿ ಕೆಳದಂಡೆ ಯೋಜನೆ. ಅದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಿಂದ ಅಲ್ಲಿ ನೀರು ಹೋಗ್ಬೇಕಾಗಿತ್ತು. ಜಲಾಶಯದಲ್ಲಿ ನೀರು ಸಂಗ್ರಹಕ್ಕೆ ಮಾತ್ರ ಯೋಜನೆ ಸೀಮಿತವಾಗಿದೆ. ಇಲ್ಲಿ ಮೊದಲ ಕಾಮಗಾರಿ ಕಳಪೆ ಅಂತ ಹೇಳ್ಬಿಟ್ಟು ಎರಡನೇ ಬಾರಿ ಕಾಮಗಾರಿಯನ್ನ ಮಾಡಲಾಗಿದೆ. ಅದಕ್ಕೂ 100 ಕೋಟಿ ಖರ್ಚು ಮಾಡಲಾಗಿದೆ. 80 ಕಿಲೋಮೀಟರ್ ಉದ್ದದ ಕಾಲುವೆ ರಾಜ್ಯದ ಜೊತೆ ಕೇಂದ್ರದ ಕೂಡ ದುಡ್ಡು ಅಲ್ಲಿ ಸುರಿದಿದೆ. ರೈತರ ಹೆಸರಲ್ಲಿ 340 ಕೋಟಿ ತಿಂದು ತೆಗೆದಿದ್ದಾರೆ ಕದೀಮ ಕಳ್ಳರು. ಅಲ್ಲಿ ಅಂದ್ರೆ ಅಧಿಕಾರಿಗಳ ಜೊತೆ ಜೊತೆಗೆ ಯಾರ್ಯಾರು ಸೇರ್ಕೊಂಡಿರ್ತಾರೆ ಅಂತ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಪಾಯಿಂಟ್ ವರೆಗೂ ಕೂಡ ಇಲ್ಲಿ ಸರಿಯಾಗಿ ದುಡ್ಡು ಹೊಡೆಯಲಾಗಿರುವಂತದ್ದು. ಬೆಂಗಳೂರು ಮೂಲದ ಸ್ಟಾರ್ ಬಿಲ್ಡರ್ಸ್ ಕನ್ಸ್ಟ್ರಕ್ಷನ್ ಕಂಪನಿ ಅದು ಗುತ್ತಿಗೆ ಪಡೆದು ಉಪಗುತ್ತಿಗೆಯನ್ನ ನೀಡಿತ್ತು. ಸ್ಟಾರ್ ಬಿಲ್ಡರ್ಸ್ 4 ಇಂಚು ಬೆಡ್ ಬದಲಿಗೆ ಕೇವಲ 1 ಇಂಚು ಬೆಡ್ ಅನ್ನ ಹಾಕಲಾಗಿದೆ ಅಲ್ಲಿ. ಅಂದ್ರೆ ಅದರ ದಪ್ಪದ ಬಗ್ಗೆ ಹೇಳಲಾಗ್ತಾ ಇರುವಂತ 4 ಇಂಚು ಮಿನಿಮಮ್ ಇರಬೇಕಾಗಿತ್ತು, ಕೇವಲ 1 ಇಂಚು ಬೆಡ್ ಅನ್ನ ಅಲ್ಲಿ ಹಾಕಿರುವಂತದ್ದು. ನಿರ್ಮಾಣ ಹಂತದಲ್ಲಿನೇ ಕಾಲುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ, ಕೈಯಿಂದ ಕೆರೆದ್ರೇನೆ ಕಿತ್ತು ಬರ್ತಾ ಇದೆ ಅಲ್ಲಿ ಸಿಮೆಂಟ್. ಇನ್ ಯಾವ ಪರಿಯಾಗಿ ಅವರು ಅಲ್ಲಿ ಕಾಮಗಾರಿಯನ್ನ ಮಾಡಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಕೋಟಿ ಕೋಟಿಯನ್ನ ಲೂಟಿ ಹೊಡೆಯಲಾಗಿದೆ ಈ ಒಂದು ಕಾಮಗಾರಿಯಲ್ಲಿ. ನಿಮಗೆ ತೋರಿಸ್ತಾ ಇದ್ವಿ ಮುಲ್ಲಾಮಾರಿ ಆ ಒಂದು ಯೋಜನೆಗೆ ಎರಡೆರಡು ಬಾರಿ ಅನುದಾನವನ್ನ ತಗೊಂಡು 350 ಕೋಟಿ ಹತ್ತತ್ರ ಖರ್ಚು ಮಾಡಿ ಹೆಂಗೆ ಕೋಟಿ ಕೋಟಿ ಕೊಲ್ಲೆ ಹೊಡೆದಿದ್ದಾರೆ ಅಂತ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಸುಂಡಿ, ಇಲ್ಲಿ ಪ್ರಮುಖವಾಗಿ ಮುಲ್ಲಾಮಾರಿ ಯೋಜನೆಗೆ ಎರಡು ಬಾರಿ ಕಾಮಗಾರಿಗೆ ದುಡ್ಡು ರಿಲೀಸ್ ಆಗಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಪಾಯಿಂಟ್ ವರೆಗೂ ಕೂಡ ಚೆನ್ನಾಗಿ ದುಡ್ಡನ್ನ ಒಡೆಯೋದಕ್ಕೋಸ್ಕರನೇ ಯೋಜನೆ ಮಾಡ್ದಂಗ ಇದೆಯಲ್ಲ ಇದು ಅಂತ. ಪೃಥ್ವಿರಾಜ್, ಮುಲ್ಲಾಮಾರಿ ಯೋಜನೆಯಲ್ಲಿ ಹಣದ ಹೊಳೆನೇ ಹರಿದಿದೆ, ಆದರೆ ಇದುವರೆಗೂ ಸಹ ರೈತರ ಜಮೀನುಗಳಿಗೆ ಒಂದು ತೊಟ್ಟು ನೀರು ಸಹ ತಲುಪಿಲ್ಲ. ಒಂದೇ ಯೋಜನೆಗೆ ಎರಡೆರಡು ಬಾರಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಮೊದಲು ಆರಂಭದಲ್ಲಿ ಜಲಾಶಯ ಮತ್ತು ಕಾಲುವೆ ನಿರ್ಮಾಣಕ್ಕಾಗಿ 140 ಕೋಟಿ ಖರ್ಚು ಮಾಡಲಾಗಿತ್ತು, ಆದರೆ ಕಳಪೆ ಕಾಮಗಾರಿಯಾಗಿದೆ ಕಾಲುವೆ ಅನ್ನೋ ಕಾರಣಕ್ಕಾಗಿ ಕಾಲುವೆ ಮರು ನಿರ್ಮಾಣಕ್ಕಾಗಿ 200 ಕೋಟಿ ರೂಪಾಯಿಗಳ ಯೋಜನೆ ಮಾಡಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಂದಿಗೆ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 80 ಕಿಲೋಮೀಟರ್ ಕಾಲುವೆ ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಸಹ ಆದರೆ ಆ ಕಾಲುವೆ ನಿರ್ಮಾಣವು ಸಹ ಮತ್ತೊಮ್ಮೆ ಕಳಪೆ ಆಗಿದೆ. 4 ಇಂಚ್ ಬೆಡ್ ಹಾಕಬೇಕಾಗಿತ್ತು, ಆದರೆ 1 ಇಂಚ್ ಬೆಡ್ ಹಾಕಲಾಗಿದೆ. ನಿರ್ಮಾಣ ಹಂತದಲ್ಲಿನೇ ಈಗಾಗಲೇ ಕಾಲುವೆ ಬಿರುಕು ಬಿಟ್ಟಿದೆ. ಮತ್ತೊಂದು ಕಡೆ ಕೈಯಾಗಿ ಕೆದರಿದ್ರು ಸಾಕು ಸಿಮೆಂಟ್ ಕಿತ್ತು ಬರ್ತದೆ. ಒಟ್ಟು 10,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಬೇಕಾಗಿತ್ತು, ಆದರೆ 1 ಕಿಲೋಮೀಟರ್ ಏನು ಈಗೇನು ಕಾಮಗಾರಿ ಕೈಗೊಳ್ತಾ ಇದ್ದಾರೆ. 1 ಕಿಲೋಮೀಟರ್ ಕಾಮಗಾರಿಗೆ 2.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತದೆ. ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು, ಕೂಡಲೇ ಏನಂದ್ರೆ ಇದ್ರ ಸಮಗ್ರ ತನಿಖೆ ಮಾಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಂತೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.